ಅಂಗದಾಸೆ ಯಾವಾಗ ಕಳಿತಂದ್ರೆ ಈ ಜೀವದ ಮೋಹ ಕಳೆದು ಹೋದಾಗ, ಮಾನ ಅಪಮಾನಗಳನ್ನು ಕಳೆದು ಹೋದಾಗ ಅನ್ನೋ ವಿಚಾರ ಮಾಡ್ರಿ. 12ನೇ ಶತಮಾನದಲ್ಲಿ ಅಕ್ಕಮ್ಮದೇವಿ ತಾಯಿ ಮನೆ ಬಿಟ್ಟು ಬರ್ತಿರ್ತಾಳ, ಮನೆ ಬಿಟ್ಟು ಬರ್ತಕ್ಕಂಥ ಪ್ರಸಂಗದಾಗ ಬಟ್ಟಿಯೆಲ್ಲ ಕಳೆದು ಕೌಶಿಕನ ಮೇಲೆ ಎಸಿತಾಳ, ಬತ್ತಲೆಯಾಗಿ ರೋಡಿನ ಮೇಲೆ ಬಂದಿರ್ತಾಳೆ, ಬತ್ತಲೆಯಾಗಿ ರೋಡಿನ ಮೇಲೆ ಬಂದಿರ್ತಾಳೆ. ಸುಮ್ಮನೆ ಉದಾಹರಣೆ ಹೇಳೋಣ, ನಾವೆಲ್ಲರೂ ಹಿಂಗೆ ಕಟ್ಟಿ ಮೇಲೆ ಕುಂತಿದ್ದೆವು, ನಮ್ಮ ಹೆದರಿಂದ ಒಬ್ಬ ಹೆಣ್ಣು ಮಗಳು ಬತ್ತಲೆಯಾಗಿ ಹೋಗ್ತಾ ಇದ್ದಾಳೆ ಅಂತ ತಿಳ್ಕೊರಿ, ಏನಂತ ಕರಿತ್ರಕಿ? ದೇವಿ ನಡೆದಾಳಂತೀರಿ? ಏ ದೇವು ನಡೆದಾಳ, ದೇವಿ ದೇವತಾ ನಡೆದಾಳ, ನಮ್ಮ ಮುಂದೆ ತಾಯಿ ನಡೆದಾಳ ಅಂತ ಯಾರ ಅಂತೀರಿ? ಏನಂತ ಕರಿತೇವು? ಹುಚ್ಚಿ ನಡೆದಾಳ. ಅಕ್ಕಮಹಾದೇವಿ ತಾಯಿ ಜೀವನದಾಗೂ ಹಂಗೆ ಆಗ್ತದೆ, ಎಲ್ಲ ಬಿಟ್ಟು ಅಕ್ಕಮಹಾದೇವಿ ತಾಯಿ ಹಿಂಗೆ ಬರ್ತಿರ್ತಾಳ, ಬರ್ಬೇಕಾದ್ರೆ ನೋಡ್ತಾರ, ನೋಡಿ ಹುಚ್ಚಿ ಹೊಂಟಾಳ, ಹುಚ್ಚಿ ಹೊಂಟಾಳ ಅಂತ ಕಲ್ಲ ಚೊಡಿತಾರ, ಮಣ್ಣು ತೂರ್ತಾರ, ಯಾರ್ದಾರ ಮನೆಗೆ ಬಂದ್ರೆ ಭಿಕ್ಷಾ ನೀಡಲ್ಲ, ಹೋಗೋ ದೇವಸ್ಥಾನದಾಗ ಮಲಗಬೇಕಂದ್ರೆ ಜಾಗ ಕೊಡಲ್ಲ, ಎಲ್ಲಿ 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 ಮಳ ಬಿಡ್ಲಾರ್ದಂಗೆ ಅಕ್ಕಗೆ ಕಾಡ್ರು ಕೂಡ ಆಕಿನ ಅಂತರಾತ್ಮದಲ್ಲಿ ಏನಿತ್ತು? ಚೆನ್ನಮಲ್ಲಿಕಾರ್ಜುನ ಇದ್ದನು. ಅದಕ್ಕಾಗಿ ಅಕ್ಕ ಹೇಳ್ತಾಳ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಶೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳ ದೇಗುಲಗುಂಟು, ಚೆನ್ನಮಲ್ಲಿಕಾರ್ಜುನ ಆತ್ಮ ಸಂಗಾತಕ್ಕೆ ನೀ ಎನಗುಂಟು. ಎಷ್ಟು ಚಂದ ಸಂಗಾತಿ ಮಾಡ್ಕೊಳ್ತಾಳಂದ್ರೆ, ದೇವ ನನ್ನ ಮಾನ ಅದನೋ ಗೊತ್ತಿಲ್ಲ, ಅಪಮಾನ ಅದನೋ ಗೊತ್ತಿಲ್ಲ, ಏನದನೋ ಗೊತ್ತಿಲ್ಲ, ಭಾಳ ಹಸಿವೆ ಆಯ್ತಂದ್ರೆ ಭಿಕ್ಷಾನ ಬೇಡ್ತೀನಿ, ಭಿಕ್ಷೆ ಬೇಡ ಬದುಕ್ತೀನಿ, ನೀರಡಿಕೆ ಆಯ್ತಂದ್ರೆ ಕೆರೆ ಹಳ್ಳ ಬಾವಿಗಳು ನೀರು ಕುಡಿದು ಬದುಕ್ತೀನಿ, ಮತ್ತು ಮಲಗಬೇಕಾದ್ರೆ ಹಾಳು ಗುಡಿಯಾಗ ಹೋಗಿ ಮಲಗ್ತೀನಿ, ನನ್ನ ಸಂಗಾತಿ ಯಾರ ಅಂತ ವಿಚಾರ ಮಾಡ್ರೆ ನನ್ನ ಸಂಗಾತಿ ಯಾರದನ? ಚೆನ್ನಮಲ್ಲಿಕಾರ್ಜುನದನ, ಪರಮಾತ್ಮದನ, ಅವನ ಜೊತೆ ಇರ್ತೀನಿ ಅಂತ ಧೈರ್ಯ ಮಾಡಿ ಮನೆ ಬಿಟ್ಟು ಬರ್ತಾಳೆ. ಆದರೆ ಮನೆ ಬಿಟ್ಟು ಬಂದಾಗ ಐಷಾರಾಮಿ ಸಿಗುತ್ತದಂತ ನಾವು ವಿಚಾರ ಮಾಡ್ತೀವಿ, ಆದರೆ ಅಕ್ಕನಿಗೆ ಅತ್ಯಂತ ಕಷ್ಟ 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 ಬರ್ತದ. ಅಷ್ಟು ಕಷ್ಟ ಬಂದಾಗಲೂ ಕೂಡ ಅಕ್ಕ ದೇವ್ರ ಹತ್ರ ಏನು ಕೇಳ್ತಾಳೆ? ನಾವಾದ್ರಂತಿದ್ದೆವು, ನಿನ್ನ ಕಡೆಯಿಂದ ಮನೆ ಬಿಟ್ಟೆವು, ನಿನ್ನ ಕಡೆಯಿಂದ ಆ ಮಗು ಅಪ್ಪ ಬಿಟ್ಟೆವು, ನಿನ್ನ ಕಡೆಯಿಂದ ಆಸ್ತಿ ಬಿಟ್ಟೆವು, ಹೆಂಡೂರು ಬಿಟ್ಟೆವು, ಮಕ್ಕಳು ಬಿಟ್ಟೆವು, ನನಗೇನು ಕೊಟ್ಟಿದ್ದಿ, ಅವ್ರ ಕೈಲಿ ಬೈದ್, ಇವ್ರ ಕೈಲಿ ಬೈದ್, ನಿನಗೇನು ಕಣ್ಣದ ಏನಂತ ನಾವು ಬೈತೇವೆ? ಯಾರಿಗೆ? ದೇವರಿಗೆ ಬೈತೇವೆ. ಆದ್ರೆ ಅಕ್ಕ ಹಂಗೆ ಕೇಳೋಳು, ಏನು ಕೇಳ್ತಾಳೆ ಅಂತಂದರೆ, ಮನೆ ಮನೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ ಅಂತಂದ್ರೆ, ಬೇಡಿದಡಿ ಇಕ್ಕದಂತೆ ಮಾಡಯ್ಯ, ನನಗೆ ಮೊದಲ ಬೇಡ್ಕೊಲಕ್ಕಚ್ಚು, ಬೇಡ್ರು ಕೂಡ ಅವ್ರಿಗೆ ನೀಡ್ಲಾರ್ದಂಗೆ ಮಾಡು, ನೀಡಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಒಂದು ವೇಳೆ ಅವ್ರು ಕನಿಕರ ಮಾಡ್ಕೊಂಡು ಇಟ್ಟು ನೀಡ್ಲಾಕ್ ಬಂದ್ರಂದ್ರೆ ಅದು ನೆಲಕ್ಕೆ ಬೀಳುವಂಗೆ ಮಾಡು, ನೆಲಕ್ಕೆ ಬಿದ್ದಡೆ ನಾನೆತ್ತಿಕೊಂಬ ಮುನ್ನ ಶುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ. ಒಂದು ವೇಳೆ ನೆಲಕ್ಕೆ ಬಿದ್ದಿದ್ದು ತಿಲ್ಲಕ್ಕೆ ಹೋದಂತಂದ್ರೆ, ನಾ ಹಿಂಗೆ ಮುಟ್ಟೋದಕ್ಕಿಂತ ಮುಂಚೆ ನಾಯಿ ಎತ್ಕೊಂಡು ಹೋಗಂಗೆ ಮಾಡು ದೇವ ಅಂತ ಹೇಳ್ತಾಳಲ್ಲ, ಇದು ಅಕ್ಕನ ಗಟ್ಟಿತನ. ಅಕ್ಕನಲ್ಲಿ ಮಾನ ಕಳೆದೋಗಿತ್ತು, ಅಪಮಾನ ಕಳೆದೋಗಿತ್ತು, ನಾನು ಅನ್ನೋದು ಕಳೆದೋಗಿತ್ತು, ದೇಹ ಮೋಹವನ್ನು ಕಳೆದೋಗಿತ್ತು. ಅದಕ್ಕೆ ಯಾರು ಏನಂದ್ರೂ ಕೂಡ ಅಕ್ಕನಿಗತ್ತಲಿಲ್ಲ, ಯಾರು ಏನು ಮಾತಾಡಿದ್ರು ಕೂಡ ಅಕ್ಕನಿಗತ್ತಲಿಲ್ಲ, ಅಕ್ಕ ನಿರಾಭಾರಿಯಾಗಿದ್ದಳು. ಅದಕ್ಕಾಗಿ ಸಿದ್ದರಾಮೇಶ್ವರ ಹೇಳ್ತಾರ, ಜೀವವುಳ್ಳ ನಕ್ಕರ ಕ್ರೋಧದ ಮೂಲ, ದೇಹದ ಅಭಿಮಾನ ಇತ್ತು, ನಾನು ಅನ್ನೋದಿತ್ತಂದ್ರೆ ಅಲ್ಲಿ ನಮ್ಮೊಳಗೆ ಕ್ರೋಧವನ್ನು ಹುಟ್ಕೊಳ್ಳಿಕ್ಕೂ ಬರ ಚಾಲು ಹೋಗ್ತದೆ. ಕ್ರೋಧ ಹುಟ್ಟಂದ್ರೆ ಮುಂದೆ ಎಷ್ಟು ಚಂದ ಹೇಳ್ತಾರಂದ್ರೆ, ಕಾಯವುಳ್ಳ ನಕ್ಕರ ಕಾಮದ ಮೂಲ. ನಾವು ಕಾಯ ಭಾವ ಇಟ್ಕೊಂಡೆವು, ಶರೀರ ಭಾವ ಇಟ್ಕೊಂಡೆವು ಅಂದರೆ ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಎದ್ದು ಬರ್ತವ, ಸಂಸಾರ ವ್ಯಾಪ್ತಿಯ ಮೋಹವುಳ್ಳ ನಕ್ಕರ ಆಸೆಯ ಮೂಲ. ಎಷ್ಟು ಚಂದ ಹೇಳ್ತಾರೆ ಅಂದರೆ, ಸಂಸಾರ ವ್ಯಾಪ್ತಿಯ ಸಂಸಾರ ದೊಡ್ಡದು ಮಾಡ್ಕೋಬೇಕು, ದಿನ ಇಷ್ಟು ದೊಡ್ಡದು, ದಿನ ಇಷ್ಟು ದೊಡ್ಡದು, ಯಾರ್ದಾರ ಸಂಸಾರ ಸಣ್ಣ ಹೋವ ಏನಿಲ್ಲ? ವಿಚಾರ ಮಾಡಿರಿ, ನಾವು ಮೊದಲು ಮನೆ ಎಷ್ಟಿತ್ತು? ಒಂದು ರೂಮ್ ಇತ್ತು, ಈಗ ಎಷ್ಟು ರೂಮ್ ಅವ? 4 ರೂಮ್ ಅವ. 4 ರೂಮ್ ಇದ್ದವ್ರು ಎಷ್ಟು ಕಟ್ಯಾರ? 8 ಕಟ್ಯಾರ. 8 ಇದ್ದವ್ರು ಎಷ್ಟು ಮಾಡ್ಯಾರ? 16 ಮಾಡ್ಯಾರ. ಬೀದರ್ದಾಗ ಗೋರ್ಟದಾಗ ಇದ್ದವರು ಕಲ್ಯಾಣಕ್ಕೆ ಹೋಗ್ಯಾರ, ಕಲ್ಯಾಣದಾಗ ಇದ್ದವರು ಬೀದರ್ಗೆ ಹೋಗ್ಯಾರ, ಬೀದರ್ದಾಗ ಇದ್ದವರು ಬೆಂಗಳೂರಿಗೆ ಹೋಗ್ಯಾರ, ಬೆಂಗಳೂರದಾಗ ಇದ್ದವರು ದಿಲ್ಲಿಗೆ ಹೋಗ್ಯಾರ, ದಿಲ್ಲಿದಾಗ ಇದ್ದವರು ಅಮೇರಿಕಕ್ಕೆ ಹೋಗ್ಯಾರ. ಖರೇ ಖರೆ ನಮಗೆ ಸಮಾಧಾನ ಅದನ ಎಲ್ಲಿರ್ತೀವಲ್ಲ, ಸಮಾಧಾನನೇ ಇಲ್ಲ. ಇಷ್ಟು 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 ದೊಡ್ಡದು 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 ಮಾಡ್ಕೊಳ್ಬೇಕು ಅನ್ನೋದಲ್ಲ, ಇದು ನಮ್ಮ ಸಂಸಾರ ವ್ಯಾಪ್ತಿ ಹೆಚ್ಚು ಮಾಡ್ತದೆ. ಆದರೆ ಶರಣರು ಹೆಂಗಿದ್ರಂದ್ರೆ, ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದೆಲ್ಲ ಜಾಸ್ತಿ, ಹೊಟ್ಟಿಗಿಟ್ಟು ಅಂಬಲಿ, ಮಲಗಲಿಟ್ಟಿಕ್ಕಿಟ್ಟು ಕಂಬಳಿ, ಇವೆರಡಿದ್ರೂ ಸಾಕಂತ ಬದುಕರಲ್ಲ, ಇದು ಶರಣರ ಜೀವನದ. ಆದ್ರೆ ನಮ್ಮ ಜೀವನ ವಿಚಾರ ಮಾಡ್ಬೇಕು, ದಿನ ಇಡ್ ಸಂಸಾರದ ವ್ಯಾಪ್ತಿ, ದಿನ ಇಡ್ ಸಂಸಾರದ ವ್ಯಾಪ್ತಿ ದೊಡ್ಡದು 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 ಆಗ್ತಾ ಆಗ್ತಾನೆ ಹೋಗ್ತದೆ. ಒಂದ್ಸರಿ ಗುರುಗಳ ಹತ್ರ ಒಬ್ಬ ಶಿಷ್ಯ ಬಂದನ ಅಂತ, ಗುರುಗಳೇ ನನಗೆ ಆಶೀರ್ವಾದ ಮಾಡ್ರಿ, ನನ್ನ ದೀಕ್ಷಾ ತಗೋಬೇಕಾಗ್ಯದ, ನಾನು ಸಾಧನೆ ಮಾಡ್ಬೇಕಾಗ್ಯದ, ನಾ ಮನೆ ಬಿಟ್ಟು ಹೋಗಿ ಸಾಧನೆ ಮಾಡ್ತೀನಿ ಅಂದ್ರಂತ. ಅವಾಗ ಗುರುಗಳಂದ್ರೆ ಬ್ಯಾಡೋತಮ್ಮ,
ನಿನ್ನ ಕೈಲಿ ಆಗಲ್ದು, ನೀನು ನೋಡ್ರ ಅಂತ ಮಾಡೋವಿಲ್ಲ, ಅದಕ್ಕಾಗಿ ನೀ ಮಾಡಬೇಡ ಅಂದ್ರೆ ಅಂತ. ಆದ್ರೆ ಅವನು ಇಲ್ಲ ಇಲ್ಲ ಗುರುಗಳೇ, ನಾ ಮಾಡೇ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡ್ರಿ, ಸನ್ಯಾಸಿ ದೀಕ್ಷೆ ಕೊಡ್ರಿ ಅಂದ್ರೆ ಆಗಲಿ ಅಂತ ಗುರುಗಳು ಕರೆದು ಅವನು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ರಂತ. ಈಗ ನೀ ಹೋಗು ಒಂದು ಕಾಡಿನಾಗಿದ್ದು ಸಾಧನೆ ಮಾಡು ಅಂದ್ರಂತ. ಆಗ್ಲಂತ ಒಂದು ಭಯಂಕರ ಕಾಡಿನಾಗ ಹೋದನಂತ, ಯಾರ್ಯಾರು ಇಲ್ದ ಜಾಗದ ಕುಟೀರ್ ಮಾಡ್ಕೊಂಡನಂತ, ಅಲ್ಲೇ ದಿನಾ ಧ್ಯಾನ ಮಾಡ್ತೀನಂತ, ಬಿದ್ದಿದ ಗಿಡದ ಹಣ್ಣು ತಿಂತೀನಂತ, ಆನಂದವಾಗಿ ಸಾಧನೆ ಮಾಡ್ತಾ ಇದ್ದನಂತ. ಒಂದು ದಿನ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕಣ್ಣು ತೆರೆದನಂತ, ಕಣ್ಣು ತೆರೆದ್ರೊಳಗಾಗ ಅವನ ಮುಂದೆ ಪಂಚಪಕ್ವಾನ್ ಅಡುಗೆ ಇತ್ತಂತ. ಎಲ್ಲ ಊಟ ಇತ್ತು ನೋಡುನಂತ. ನೋಡಿ ಭಾಳ ಖುಷಿ ಆಯಿತು, ಯಾರು ತಂದಿಟ್ಟಿರ್ಬೋದು ಅಂತ ತಿಳಿದು ಬಯಸಿ ಬಂದದು ಅಂಗಭೋಗ, ಬಯಸದೇ ಬಂದದು ಲಿಂಗಭೋಗ ಅದ, ಇದು ಪರಮಾತ್ಮನ ಪ್ರಸಾದದ ಅಂತ ತಿಳಿದು ಪ್ರಸಾದ ಮಾಡನಂತ. ಪ್ರಸಾದ ಮಾಡಿ ಕಣ್ಣು ಮುಚ್ಚಿ ಕುಂತನಂತ. ಮತ್ತೆ ಮರುದಿನ ಧ್ಯಾನ ಮಾಡಿ ಕಣ್ಣು ತೆರೆದ್ರೊಳಗೆ ಮತ್ತೆ ಊಟ ಬಂತಂತ. ಹಿಂಗೆ ಒಂದಿನ ಆಯ್ತು, ಎರಡು ದಿನ ಆಯ್ತು, ಮೂರು ದಿನ ಆಯಿತು. ಅವ ಅನ್ಕೊಂಡನಂತ, ಯಾರು ತಂದಿಡ್ಲತ್ತಾರ, ಅಟ್ಲೀಸ್ಟ್ ಅವ್ರಿಗೆ ನೋಡ್ಲಕ್ಕಾರ ನೋಡ್ಬೇಕಂತ ಅರ್ಧ ಕಣ್ಣು ಮುಚ್ಕೊಂಡೆ ಕುಂತನಂತ. ಪೂರ ಕಣ್ಣು ಮುಚ್ಚ ಮನುಷ್ಯ ಅರ್ಧನೇ ಮುಚ್ಕೊಂಡು ಕುಂತನಂತ. ಒಬ್ಬ ಹೆಣ್ಮಗಳು ಬಂದಳಂತ, ಪ್ರಸಾದ ಇಟ್ಟು ಇನ್ನೇನು ಹೋಗ್ಬೇಕಂದಳಂತ. ತಾಯಿ ಯಾರವ್ವ ದಿನ ತಂದು ಪ್ರಸಾದ ಇಡ್ತಾ ಇದ್ದೀ ಅಂತ ಕೇಳೋಣಂತ. ಅವಾಗ ಕೇಂದ್ರಂತ, ಇಲ್ಲೇ ಪಕ್ಕದಾಗ ನಮ್ದೊಂದು ಮನೆ ಅದ, ಅದಕ್ಕೆ ದಿನ ಗುರುಗಳಿಗೆ ಏನಾರ ಪ್ರಸಾದ ಮಾಡಿಸ್ಬೇಕಂತ ನಮ್ಮ ತಾಯಿ ಹೇಳಲ್ಲ, ಅದಕ್ಕೆ ದಿನ ತಂದು ಪ್ರಸಾದ ಕೊಡ್ಲತ್ತೀನಿ, ದಯವಿಟ್ಟು ನಮ್ಮ ಆತಿಥ್ಯ ಸ್ವೀಕಾರ ಮಾಡ್ಬೇಕಂದ್ರೆ ಆಗಲಿ ತಾಯಿ ದಿನ ತಂದು ಕೊಡು ಅಂದ್ರೆ ಅಂತ ದಿನ ಊಟ ಮಾಡ್ತಾ ಇದ್ರಂತ. ಒಂದು ದಿನ ಹೆಣ್ಮಗಳು ಬಂದಳಂತ, ಹೆಣ್ಮಗಳು ಬರೋದ್ರೊಳಗೆ ಇವ್ರು ಬಟ್ಟೆ ತೆಗೆದು ಒಣಗಿಕ್ಕಿರಂತ ಅಂದು ಒಂದು ಇಲಿ ಬಂದು ಆ ಬಟ್ಟೆ ಕಡಿತಾ ಇತ್ತಂತ. ಇಲಿ ಬಟ್ಟೆ ಕಡಿತಾ ಇತ್ತು, ಅವಾಗ ಗುರುಗಳಿಗೆ ಅಂದಳಂತ, ಗುರುಗಳೇ ಇಲಿ ಬಟ್ಟೆ ಕಡ್ದಾಕ್ಲತ್ತು, ಇರೋದೇ ನಿಂಬಲ್ಲಿ ಒಂದೆರಡು ಕೌಪಿನವ, ಅವು ಕಡ್ದಾಯ್ತಂದ್ರೆ ಮುಂದೆ ಹೆಂಗೆ ಬಟ್ಟೆ ಉಟ್ಕೊಳ್ತೀರಿ, ಅದಕ್ಕೆ ಆ ಇಲಿ ಓಡಿಸ್ಬೇಕಾದ್ರೆ ಒಂದು ಬೆಕ್ಕು ತಂದಿಡ್ತೀಯ ಅಂದಳಂತ. ಗುರುಗಳು ಅಂದ್ರಂತ, ಬೆಕ್ಕು ತಂದಿರ್ತೀವಿ ತಾಯಿ ಖರೆಯದ, ಆದ್ರೆ ಬೆಕ್ಕಿಗೆ ಯಾರು ಹಾಲು ಹಾಕ್ತಾರ ಅಂತ ಕೇಳೋಣ. ಅದು ಹಾಲು ದಿನ ತಂದು ಹಾಕ್ತೀನಿ, ನೀವು ಟೆನ್ಷನ್ ತೊಗೋಬೇಡ್ರ ಅಂದ್ರಂತ. ಆಗಲಿ ಅಂತ ಗುರುಗಳು ಬೆಕ್ಕು ತೊಗೊಂಡ್ಬಂದ್ರಂತ, ಬೆಕ್ಕು ತಂದಿಟ್ಟಳಂತ, ದಿನ ಹಾಲು ತಂದು ಹಾಕ್ಲತ್ತಳಂತ. ಊಟ ಹೊಂಟತು ಮತ್ತೀಗ ಹಾಲು ಹೊಂಟು ಎರಡೂ ಬರ್ಲತ್ತು. ಅವಾಗ ಒಂದು ದಿನ ಬಂದಳಂತ, ಗುರುಗಳೇ ದಿನ ನಮ್ಮ ಮನೇಲಿಂದ ಹಾಲು ತಂದು ಹಾಕೋದು ಭಾಳ ಕಷ್ಟ ಆಗ್ಲತ್ತು, ಇಲ್ಲೇ ಒಂದು ಆಕಳು ಕಟ್ಲೇನಂದಳಂತ. ಗುರುಗಳು ಅಂದ್ರಂತ, ಆಗ್ಲಿ ಕಟ್ಟು ಅಂದ್ರಂತ, ಆಕಳು ಕಟ್ಟಳಂತ. ದಿನ ಆಕಳು ನೋಡ್ಕೊಂಬೋದು, ಹಾಲು ಹಾಕೋದು, ಹುಲ್ ತರೋದು, ಆ ಮನೆ ಹುಡುಗೋದು, ಕಸ ಹುಡುಗೋದು, ಹಿಂಗೆ ನಡೀತ್ 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 ನಡೀತು. ಒಂದು ದಿನ ಅಂದಳಂತ, ಗುರುಗಳೇ ನಮ್ಮ ಮನೆಗೆ ಹೋಗಿ ಬರ್ಲಾಕ್ ನಿಮ್ಮ ಮನೆಗೆ ಹೋಗಿ ಬರ್ಲಾಕ್ ಭಾಳ ದೂರ ಆಗ್ಲತ್ತದ, ನಾವು ನೀವು ಇಲ್ಲೇ ಇರೋ ಅಂದಳಂತ. ಇಲ್ಲೇ ಇರೋ ಅಂದ್ರೆ ಗುರುಗಳು ಅಂದ್ರಂತ, ಹ್ಯಾಂಗ ಮಾಡ್ರಿ ಅಂದ್ರೆ, ಹ್ಯಾಂಗೇನಿಲ್ಲ ನೀವು ಮದಿ ಮಾಡ್ಕೊರಿ ಇಬ್ರು ಇರೋರಿ. ಅವಾಗ ಗುರುಗಳು ಅಂದ್ರೆ, ಹೋಗ್ಲಿ ಅದುವಿ ಆಗಲ್ಲ, ಯಾಕಂದ್ರೆ ಲಗ್ಗಳು ಮಾಡ್ಕೊಂಡ್ರ ಅದು ಮದಿ ಆಯ್ತು, ಮನೆ ಆಯ್ತು, ಮಕ್ಕಳಾದವ್ರು ಸಂಸಾರ ಆಯ್ತು, ದಿನ ಇಟ್ಟು ಹೆಚ್ಚಾಯ್ತು, ಧ್ಯಾನ ಹೋಯ್ತು, ಪೂಜೆ ಹೋಯ್ತು, ಲಿಂಗ ಪೂಜೆ ಎಲ್ಲ ಹೋಯ್ತು, ಅದರಾಗೆ ನಡೀತು ನಡೀತ್ 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 ನಾಲ್ಕು ಮಕ್ಕಳದಂತ. ಒಂದು ದಿನ ಗುರುಗಳು ಆ ಹಾದಿಲಿಂದ ಹೋಗ್ತಾ ಇದ್ರಂತ. ಗುರುಗಳು ನೋಡ್ರು ಶಿಷ್ಯ ಸಾಧನೆ ಮಾಡ್ತೀಯ ಅಂತ ಬಂದನ, ದೊಡ್ಡ ಸಾಧನೆನೇ ಮಾಡ್ಯ, ನಾಲ್ಕು ಮಕ್ಕಳವ, ಇನ್ನೇನು ಮಾಡ್ಬೇಕಂತ. ಗುರುಗಳು ಅಂದ್ರೆ, ಶಿಷ್ಯ ಏನಾಗ್ಯದ ಅಂದ್ರಂತ. ಅವರು ಹೋಯ್ತಂತ, ಏನು ಮಾಡ್ಬೇಕಂತ ಬಂದು ನೀನು ಏನಾಗೋಯ್ತಂತ. ಅವರು ಆಯ್ತು ಓಡೋದನಂತ, ಗುರುಗಳ ಪಾದದ ಮೇಲೆ ಬಿದ್ದು ನಾನು, ಗುರುಗಳೇ ತಪ್ಪಾಗ್ಯದ, ಇನ್ನು ಮುಂದೆ ಇಂಥದ್ದು ಮಾಡ್ಯಲ್ಲ, ಸಾಕು ನನಗೆ ಮತ್ತವ ಆಶೀರ್ವಾದ ಮಾಡಿ, ಇದು ಎಲ್ಲ ಬಿಟ್ಕೊಟ್ಟು ಹೋಯ್ತೆ ಅಂದನಂತ. ಗುರುಗಳು ಅಂದ್ರಂತ, ಬ್ಯಾಡೋ ಆಗಲ್ದಂದ್ರಂತ. ಅವ ಅಂದ್ರಂತ, ಇಲ್ಲ ಇಲ್ಲ ಹೋಯ್ತೆ ಸಾಕಾಗ್ಯದ ಅಂತ ಹೇಳೋನಂತ. ಗುರುಗಳು ಮತ್ತೆ ತಲೆ ಮೇಲೆ ಕೈ ಇಟ್ಟರಂತ, ಹೋಗು ತಪಸ್ ಮಾಡೋಗಂದ್ರಂತ. ಹೋದನಂತ, ಭಾಳ ಚಂದ ಸಾಧನೆ ಮಾಡೋಣಂತ, ಸಾಧನೆ ಮಾಡೋಣಂತ. ಒಂದು ದಿನ ಸ್ನಾನ ಮಾಡಿ ದಡದ ಮೇಲೆ ಕುಂತೀನಂತ, ಒಬ್ಬ ಹೆಣ್ಮಗಳು ಅಳ್ಕೋತ ಹೊಂಟಿಳಂತ. ಕೇಳೋಣಂತ, ಯಾಕೆ ಅಳ್ಳತ್ತಿದೀ ಅಂದನಂತ. ಏನು ಹೇಳ ಗುರುಗಳೇ, ಭಾಳ ಕಷ್ಟ ಅದ ಮನ್ಯಾಗ, ಉಳ್ಳಾಕ್ ತಿಲ್ಲಕ್ಕಿಲ್ಲ, ಹೆಣ್ಣು ಭಾಳ ಮಕ್ಕಳಿಗೆ ಅನ್ನ ಹಾಕದೆ ಭಾಳ ಕಷ್ಟ ಆಗ್ಲತ್ತದ, ಸಂಸಾರ ಭಾಳ ದುಃಖದಾಗದ, ಹೆಂಗಾರ ಮಾಡ್ರಿ ನಮ್ಮ ಸಂಸಾರ ದುಃಖ ಪರಿಹಾರಂಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳೋಣಂತ. ನಮ್ಮ ಸಂಸಾರದ ದುಃಖ ಪರಿಹಾರ ಆಗಂಗೆ ಆಶೀರ್ವಾದ ಮಾಡ್ರಿ ಅಂತಂದ್ರೆ, ಗುರುಗಳು ಅಂದ್ರಂತ, ಗುರುಗಳು ಅಂದ್ರಂತ, ಆಗಲಿ ತಾಯಿ ನಿನಗೆ ಆಶೀರ್ವಾದ ಮಾಡ್ತೀನಿ, ಆದ್ರೂ ಒಂದು ಏನು ಮಾಡಂದ್ರೆ, ಇನ್ನೊಂದೇನು ಗಡ್ಡಾವಲ್ಲ, ಅದ್ರಾಗಿನ ಒಂದೇ ಕೂದಲು ಕಿತ್ಕೊಂಡು ಹೋಗಿ ಒಂದು ಸಂದಕದಾಗ ಇಡು, ಅದು ಮರುದಿನ ಆದ್ರೂ ತುಂಬ ಬಂಗಾರ ಆಯ್ತದೆ, ನಿನ್ನ ಸಂಸಾರ ಆನಂದವಾಗಿ ನಡೀತದೆ ಹೋಗು ಅಂದ್ರಂತ. ಆಗಲಿ ಅಂತ ಹೆಣ್ಮಗಳು ಒಂದೇ ಕೂದಲು ತೊಗೊಂಡಳಂತ. ತೊಗೊಂಡು ಹಿಂಗೆ ಊರಾಗ ಹಿಡ್ಕೊಂಡು ಹೊಂಟಿಳಂತ, ಪತಂಗಿಯರ್ ಮನೆ ಬಂದು ಬರೋಗೇನೆ ನಾಲ್ಕೈದು ಮಂದಿ ಹೆಣ್ಮಗಳು ಕುಂತಿರಂತ. ಕೇಳೋರಂತ, ಎಲ್ಲಿಗೆ ಹೋಗಿದ್ಯಾಕ ಅಂದ್ರಂತ. ಏನು ಹೇಳಿ, ಅಲ್ಲಿ ಊರ ಹೊರಗೆ ಒಬ್ಬ ಸ್ವಾಮಿ ಬಂದು ಕುಂತಾರ, ಅವ್ರು ಹೇಳ್ತಿರು ನಮ್ಮ ಮನೆ ಭಾಳ ಕಷ್ಟ ಅದ ಅಂತ ಹೇಳಿನಿ. ಅವ್ರು ಏನಂದ್ರು, ಭಾಳ ಕಷ್ಟ ಇದ್ರು, ಒಂದು ಕೆಲಸ ಮಾಡು, ಈ ನನ್ನ ಕೂದಲ್ದಾಗ ಇನ್ನೊಂದು ಕಿತ್ಕೊಂಡು ಹೋಗು, ಸಂದಕದಾಗ ಇಡು, ಬಂಗಾರ ಆಯ್ತದ ಅಂತ ಹೇಳ್ಯಾರ, ತೊಗೊಂಡು ಹೊಂಟಿದ್ದೆ ಏನಂದಳಂತ. ನಾಲ್ಕು ಮಂದಿ ಕೇಳೋರಂತ, ನಾಲ್ಕು ಮಂದಿ, ಎಂಟು ಮಂದಿ ಕೇಳೋರಂತ, ಎಂಟು ಮಂದಿ, ಹದಿನಾರು ಮಂದಿ, ಊರಿಗೆ ಊರು ಮಂದಿ ಸುದ್ದಿ ಮುಟ್ತಂತ. ನಾ ಓಣಿ ಓಣ್ ನಾವೋ ನೀವು ನಾವೋ ನೀವು ಗುರುಗಳು ಕಣ್ಣು ತೆರೆದು ನೋಡ್ತಾರೆ, ಎಲ್ಲರೂ ಓಡಿ ಹೊಂಟಾರ. ಇವ್ರಂದ್ರಂತ, ಯಾಕೆ ಹೊಂಟಿರಿ ಅಂದ್ರಂತ. ಅವ್ರಂದ್ರೆ, ಯಾಕಿಲ್ಲ ಏನಿಲ್ಲ, ನಮ್ಗೆಲ್ಲರಿಗೂ ಒಂದೊಂದು ಬೇಕು.
ಗುರುಗಳಿಗೆ ಗೊತ್ತೇ ಆಗಲ್ಲ ಅಂತದ್ದು ಏನು ಬೇಕಲ್ಲತ್ತಾರ ಅಂತ ಅವ್ರು ಕೇಳಿ ಕೇಳಿದ್ರೆ ಬಂದ್ರೆ ಬಂದ್ರು ಓಸು ಬಂದಿರು ಗುರುಗಳಿಗೆ ಅಡ್ಡ ಹಾಕುರಂತ ನಾ ಕಿತ್ಕೊಂಡು ಈ ಕಿತ್ಕೊ ಹಿಂಗೆ ಕಿತ್ಕೊಂಡ್ರಂತೂ ಓಟ ಸಾಪೆ. ಗುರುಗಳು ತಲೆ ಮೇಲೆ ಬಿ ಕೂದಲಿಲ್ಲ, ಮಾರಿ ಮೇಲೆ ಬಿ ಕೂದಲಿ, ಎಲ್ಲ ಕಿತ್ಕೊಂಡು ಗುರುಗಳಿಗೆ ಸಾಪ್ ಮಾಡಿ ನೋಡಿದ್ರಂತ ಗುರು ಎದ್ದು ನೋಡ್ತಾನೆ ಮಾರಿ ಇಟ್ಟು ಹೋಯ್ತಂತ. ಮತ್ತೆ ಅವ್ರು ಗುರು ಬಂದಿನ ಅಂತ ಏನಾಗ್ಯದ ಶಿಷ್ಯ ಅಂದ್ರೆ ಏನು ಹೇಳ ಗುರುಗಳೇ ಎಲ್ಲ ಹೋಯ್ತು, ಗೋಟಾದಾಗಿನವ್ರು ಎಲ್ಲ ತಗೊಂಡು ಹೋದರು, ನಾಳೆ ಬಂದಿರಿಗೆ ನಮ್ಮ ಮತ್ತೆ ನಮ್ಮಲ್ಲಿ ಅಂತ ಸಿದ್ಧಿ ಇಲ್ಲ. ಅತಿ ಹಾಸ್ಯಾಸ್ಪದವಾದರೂ ಕೂಡ ಭಾಳ ಚಂದ ಹೇಳ್ತಾರೆ. ಸಂಸಾರ ವ್ಯಾಪ್ತಿಯ ಮೋಹ ಉಳ್ಳ ನಕ್ಕರ ಆಸೆಯ ಮೂಲ. ಸಂಸಾರ ದೊಡ್ಡದು ಮಾಡ್ಕೋಬೇಕಂದ್ರೆ ಇನ್ನಾಬೇಕಂತಕ್ಕಂಥ ಆಸೆ ಬರ್ತದ. ಇಂಥಪ್ಪ ಆಸೆಯ ಕೆಡಿಸಿ ಮೋಕ್ಷದ ಲೇಸ ತೋರಿ ಬದುಕಿ ಸಾಕಪಿಲ್ಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಚಂದ ಹೇಳ್ತಾರಂದ್ರೆ ಇಂಥ ಆಸೆಗಳನ್ನು ಕಳೆದು ಇಂಥ ಮನಸ್ಥಿತಿಯನ್ನು ಕಳೆದು ದೇವ ನಿನ್ನನ್ನು ನೋಡ್ತಕ್ಕಂಥ, ನಿನ್ನನ್ನು ಪೂಜಿಸ್ತಕ್ಕಂಥ, ನಿನ್ನನ್ನೇ ನೋಡ್ತಕ್ಕಂಥ ಲೇಸನ್ನು ಕೊಡು ಅಂತ ಹೇಳ್ತಾರಲ್ಲ, ಮೋಕ್ಷದ ದಾರಿಯನ್ನು ತೋರಿಸು ಅಂತ ಹೇಳ್ತಾರಲ್ಲ, ಇದು ಶರಣರ ಮಾತಿರ್ತದ. ಅದಕ್ಕೆ ಮೋಕ್ಷದ ದಾರಿ ಸಿಗಬೇಕಾದ್ರೆ ದೇವನ ಕರುಣೆ ನಮಗಾಗಬೇಕಾದ್ರೆ ನಮ್ಮಲ್ಲಿ ಆಸೆಗಳನ್ನು ಅಳಿಬೇಕು. ಆಸೆ ಅಳಿಬೇಕಾದ್ರೆ ನುಡಿದಂತೆ ನಡೆಯಬೇಕು. ಹೆಂಗೆ ನುಡಿತೀವೋ ಹಂಗೆ ನುಡಿಲಿಕ್ಕೆ ಕಲಿಬೇಕು. ಅದಕ್ಕೆ ಹೇಳ್ತಾರೆ ಭಾಳ ಚಂದ ಬಸವಣ್ಣನವರು, ನಡೆಯ ಚೆನ್ನ ನುಡಿದು ತೋರಿ, ನುಡಿಯ ಚೆನ್ನ ನಡೆದು ತೋರಿ, ಆ ನಡೆ ನುಡಿ ಎರಡರ ಚೆನ್ನ ನೃಡ ನಿಮ್ಮನೊಳಗಡಗಿಸಿ, ತಾವಡೆ ಇಲ್ಲದೆ ಪರಿಪೂರ್ಣರಾದವರ ಪಡುಗವಾ ಹೊರವೆ, ಪಾದರಕ್ಷೆಯ ಕಾಯ್ದು ಬದುಕುವೆ, ಎನಗಿದೆ ಮಾಟ ಬಯಸುವ ಬೇಟ, ಕೂಡಲ ಸಂಗಮ ದೇವ ಇದು ನಿಮ್ಮ ಕೂಡುವ ಕೂಟ. ಎಷ್ಟು ಚಂದ ಹೇಳ್ತಾರಂದ್ರೆ ಚನ್ನನ ಬಗ್ಗೆ ಹೇಳ್ತಾರೆ, ನಡೆಯ ಚೆನ್ನ ನುಡಿದು ತೋರಿ, ನುಡಿಯ ಚೆನ್ನ ನಡೆದು ತೋರಿ. ಚನ್ನ ಬಸವಣ್ಣನವರು ನಡೆ ಮತ್ತು ನುಡಿ ಎರಡೂ ಒಂದಾಗಿಸ್ಕೊಂಡ್ರು ಅಂತಕ್ಕಂಥ ಒಂದು ಅರ್ಥ ಕೊಟ್ರ. ಇನ್ನೊಂದು ಅರ್ಥದಲ್ಲಿ ಚೆನ್ನ ಚೋಳನ ಮನೆಯ ಕಂಪನಿಗ ಇರ್ತಾನ, ಕುದುರೆಗಳಿಗೆ ಹುಲ್ಲು ಹಾಕ್ತಕ್ಕಂಥವನಿರ್ತಾನ. ಒಂದು ದಿನ ಚೆನ್ನ ಮನೆಗೆ ಬರ್ತಾರ, ಬಂದಾಗ ಅಲ್ಲಿ ಅವ್ರ ಹೆಂಡತಿ ಅಂಬಲಿ ಮಾಡಿರ್ತಾಳ, ಅಂಬಲಿ ಕುಡಿದು ನೋಡ್ತಾರ ಭಾಳ ರುಚಿ ಆಗ್ತದ. ಅವಾಗ ಇದು ಪರಮಾತ್ಮನಿಗೆ ಬೇಕಂತ ತೆಗೆದಿಡ್ತಾರ. ಪರಮಾತ್ಮನಿಗೆ ಚೋಳರಾಜ ದಿನಾ ಪಂಚಪಕ್ವಾನ ಊಟ ಮಾಡಿಸ್ತಿರ್ತಾನ. ಆದ್ರೆ ಯಾವಾಗ ಇವ್ರು ಅಂಬಲಿಕೊಂಡು ಬಂದಿರ್ತಾರೋ ಅವಾಗ ನೀನು ಚೋಳ ನೀನು ಊಟ ಬೇಡ ಅಂದಾಗ ಅವಾಗ ಕೇಳ್ತಾನ, ದೇವ್ರೇ ನಾನು ಊಟ ಯಾಕೆ ಬೇಡ ಅಂದ್ರ, ಚೆನ್ನನ ಮನೆಯ ಅಂಬಲಿ ಕುಡಿದೀನಿ ಅಂದಾಗ ಆಶ್ಚರ್ಯ ಆಗ್ತದ. ಬಂದು ನೋಡ್ತಾನೆ ಚೋಳ ಮಹಾರಾಜ ಚೆನ್ನ ಅವನ ಕುದುರೆಗೆ ಹುಲ್ಲಾಗ್ತಕ್ಕಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ಭಕ್ತಿಗೆ ಪರಮಾತ್ಮ ಒಲ್ದನು ಅಂತಕ್ಕಂಥ ಕಥೆ ಮುಖಾಂತರ ನಾವು ನೋಡ್ತೀವಿ. ಹಂಗೆ ನಡೆ ಮತ್ತು ನುಡಿ ಎರಡೂ ಒಂದು ಯಾರ್ದಾಗಿರ್ತವೋ ಅವ್ರಿಗೆ ಪರಮಾತ್ಮನೇ ಹುಡುಕೊಂಡು ಬರ್ತಾನ. ಅದಕ್ಕೆ ನಮ್ಮ ಜೀವನನು ಕೂಡ ಅಂತ ಪರಮಾತ್ಮನನ್ನು ಕಾಣಬೇಕಂತಕ್ಕಂಥ ದೃಷ್ಟಿ ಇತ್ತಂದ್ರೆ ನಾವು ನಡೆ ಮತ್ತು ನುಡಿ ಎರಡ ಒಂದಾಗಬೇಕು. ಇಲ್ಲಾಂದ್ರೆ ಗುರು ಬಸವಣ್ಣರು ಹೇಳ್ತಾರೆ ಭಾಳ ಚಂದ, ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ, ಇವೆರಡೂ ಮಾಡ್ದೇವಂದ್ರೆ ನಮ್ಮ ಲಿಂಗನೇ ನಮಗೆ ಸರ್ಪವಾಗಿ ಕಾಣ್ತದೆ. ಅದಕ್ಕಾಗಿ ಸರ್ಪವಾಗಿ ಕಾಡಬಾರ್ದಾದ್ರೆ ಭಾಳ ಚಂದ ಒಂದು ಅಲ್ಲಮ್ಮ ಪ್ರಭುದೇವ್ರ ವಚನ ಹೇಳ್ತಾರೆ, ಅದು ಒಂದು ತಿಳ್ಕೊಂಡ್ರೆ ಸಾಕು. ಎಷ್ಟು ಚಂದ ಹೇಳ್ತಾರಂದ್ರೆ ಆ ಮಾತು ಈ ಮಾತು ಹೋ ಮಾತು ಎಲ್ಲವೂ ನೀರಲ್ಲಿ ನೆರೆದು ಹೋಯಿತು. ಎಷ್ಟು ಚಂದ ಹೇಳ್ತಾರಂದ್ರೆ ಆ ಮಾತು ಈ ಮಾತು ಹೋ ಮಾತು ಎಲ್ಲವೂ ನೀರಲ್ಲಿ ನೆರೆದು ಹೋಯಿತು, ಭಕ್ತಿ ನೀರಲ್ಲಿ ನೆರೆದು ಜಲವ ಕೂಡಿ ಹೋಯಿತಲ್ಲ, ಸಾವ ನಕ್ಕರ ಸರಸ ಉಂಟೆ ಗುಹೇಶ್ವರ. ಎಷ್ಟು ಚಂದ ಹೇಳ್ತಾರಂದ್ರೆ ಆ ಮಾತು ಈ ಮಾತು ಹೋ ಮಾತು, ಆ ಮಾತು ಅಂದರೆ ಪರಲೋಕದ ಮಾತು, ಈ ಮಾತು ಅಂದರೆ ಇಹಲೋಕದ ಮಾತು, ಹೋ ಮಾತು ಅಂದರೆ ಹತ್ತು ಹಲವು ಮಾತು. ಒಬ್ಬರು ಪರಲೋಕದ ಮಾತಾಡ್ತಾರ, ಕೆಲವೊಬ್ರು ಇಹಲೋಕದ ಮಾತಾಡ್ತಾರ, ಇನ್ನು ಸಾಮಾನ್ಯರು ಸಂಸಾರದ ಮಾತಾಡ್ತಾರ. ಅದಕ್ಕಾಗಿ ಇಲ್ಲ ಅಲ್ಲಮ್ಮ ಪ್ರಭುದೇವ್ರು ಭಾಳ ಚಂದ ಹೇಳ್ತಾರ, ಆ ಮಾತು ಬೇಡ ಈ ಮಾತು ಬೇಡ ಹೋ ಮಾತು ಬೇಡ ಅದ್ರದ್ದು ಬೇಡ ಇದ್ರದ್ದು ಬೇಡ ಇದನ್ನು ಬೇಡ ಎಲ್ಲ ಮಾತು ಬೇಡ. ಯಾವ ಮಾತುಗಳು ಹೆಚ್ಚಾದವು ಅಂದ್ರೆ ಭಾಳ ಚಂದ ಹೇಳ್ತಾರ, ಭಕ್ತಿ ನೀರಲ್ಲಿ ನೆರೆದು ಜಲವ ಕೂಡಿ ಹೋಯಿತಲ್ಲ. ಪರಮಾತ್ಮನ ಬಗ್ಗೆ ಬರೀ ಮಾತಾಡೋದು ಸಾಲದು, ಅವನನ್ನು ತಮ್ಮೊಳಗೆ ತುಂಬಿಕೊಳ್ಬೇಕು. ಪರಮಾತ್ಮನ ಬಗ್ಗೆ ಜ್ಞಾನ ಇದ್ರೆ ಮಾತ್ರ ಸಾಲದು, ಅವನನ್ನು ಕಾಣ್ತಕ್ಕಂಥ ದಾರಿ ಗೊತ್ತಾಗಿರಬೇಕು. ಅದಕ್ಕಾಗಿ ಆ ಮಾತು ಈ ಮಾತು ಹೋ ಮಾತು ಇವೆಲ್ಲ ಕಳ್ಕೊಂಡೇವಂತಂದ್ರೆ ಪರಮಾತ್ಮ ಸಿಗ್ತಾನ, ಇಲ್ಲಾಂದ್ರೆ ಭಕ್ತಿ ನೀರಲ್ಲಿ ನೆರೆದು ಜಲವ ಕೂಡಿ ಹೋಯಿತಲ್ಲ. ನಮ್ಮ ಭಕ್ತಿ ನೀವು ಅಂತಿರ್ತೀರಿ ಹಳ್ಳಿ ಮೇಲೆ ಒಂದು ಮಾತು ಭಾಳ ಚಂದ, ಹಳ್ಳದಾಗ
ಹುಂಚೆಕಾಯಿ ತೊಳೆದಂಗ ಐತಂತ ನಾವು ಹಳದಾಗ ಹುಂಚೆಕಾಯಿ ತೊಳೆದ್ರೆ ಹೆಂಗೆ ಹೋಯ್ತು ಹುಳಿ ಹಂಗ ಹಂಗೆ ನಮ್ಮ ಮಾತು ಪರಮಾತ್ಮನ ಬಗ್ಗೆ ಬರೀ ಮಾತಿತ್ತು ಆಚರಣೆ ಇಲ್ಲ ಅಂತಂದ್ರೆ ಅದು ನೀರಲ್ಲಿ ತೊಳೆದು ಹೋದಂಗಾಗ್ತದ. ಅದಕ್ಕೆ ಸಾವನಕ್ಕರ ಸರಸ ಉಂಟೆ ಗುಹೇಶ್ವರ ಅಂತ ಹೇಳ್ತಾರ. ಸಾವನಕ್ಕರ ಅಂತಂದ್ರೆ ಸಾಯೋದಲ್ಲ, ಇಲ್ಲವಾಗುವುದು. ಏನಿಲ್ಲವಾಗಬೇಕಂದ್ರೆ ನಮ್ಮ ಆಸೆ, ನಮ್ಮ ಆಕಾಂಕ್ಷೆ, ನಮ್ಮ ಶಬ್ದ ಜಾಲ ಇವೆಲ್ಲವೂ ಕೂಡ ಇಲ್ಲವಾದಾಗ ಮಗ್ನತೆ ಆವರಿಸ್ತದ. ಯಾವಾಗ ಮಗ್ನತೆ ನಮ್ಮೊಳಗೆ ಆವರಿಸ್ತದೋ ಅವಾಗ ನಮ್ಮೊಳಗೆ ಪರಮಾತ್ಮ ಇರ್ತಾನ. ಅದಕ್ಕಾಗಿ ಪರಮಾತ್ಮನ ನಾವು ಹೊರಗೆಲ್ಲೂ ಹುಡುಕ್ಬೇಕಾಗಿಲ್ಲ, ಪರಮಾತ್ಮ ನಮ್ಮ ಅಂತರಂಗದಾಗ ಇರ್ತಾನ. ಅದಕ್ಕೆ ಒಬ್ಬ ಮಹಾತ್ಮ ಭಾಳ ಚಂದ ಬರೀತಾನ, ಅವನನ್ನು ಕಾಣಬೇಕಾದ್ರೆ ನಾವು ಸದಾ ಕಾಲ ಹೆಂಗಿರಬೇಕು ಅಂತ ಹೇಳ್ತಾನೆ. ಎಷ್ಟು ಚಂದ ಹೇಳ್ತಾನಂದ್ರೆ, ತರ್ಕವೂ ಮಾಡಬೇಡಿ, ತಕರಾರು ಹೆಚ್ಚಾಗುತ್ತದೆ. ಯಾವುದರ ಒಂದು ಮಾತಿಗೆ ತರ್ಕ 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 ಮಾಡ್ತಾ ಹೋದೇವಂದ್ರೆ ಅಲ್ಲಿ ಏನಾಗ್ತದೆ? ತಕರಾರು ಆಯ್ತದ. ತರ್ಕ ಎಷ್ಟು ಹೆಚ್ಚಾಗ್ತಷ್ಟು ತಕರಾರು ಇರ್ತದ. ಸಮರ್ಪಣೆಯಿಂದ ಸೌಹಾರ್ದತೆ ಹೆಚ್ಚಾಗುತ್ತದೆ. ಎಲ್ಲಿ ಸಮರ್ಪಣೆ ಇರ್ತದ, ಎಲ್ಲಿ ಪ್ರೇಮ ಇರ್ತದ, ಅಲ್ಲಿ ಸೌಹಾರ್ದತೆ ಹೆಚ್ಚಾಗ್ತದ. ತರ್ಕದಿಂದ ಮನಸ್ತಾಪವಾಗುತ್ತದೆ, ಸಮರ್ಪಣೆಯಿಂದ ಸಮಾಧಾನ ದೊರಕುತ್ತದೆ. ತರ್ಕ ಮಾಡ್ತಾ ಹೋದೇವಂದ್ರೆ ಮನಸ್ತಾಪ ಆಗ್ತದ, ಸಮಾಧಾನ ಮಾಡ್ತಾ ಹೋದೇವಂದ್ರೆ ನಮಗೆ ಸೌಹಾರ್ದತೆ ಮಾಡ್ತಾ ಹೋದೆ ಅಂದ್ರೆ ಸಮಾಧಾನ ಆಗ್ತದೆ. ಸಮರ್ಪಣೆ ಮಾಡ್ತಾ ಹೋದೇವಂದ್ರೆ ಅಲ್ಲಿ ಸಮಾಧಾನ ಆಗ್ತದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಅಂದ್ರೆ ನಮ್ಮನೆ ಉದಾಹರಣೆ ಕೊಡ್ತಾರೆ. ಎಷ್ಟು ಚಂದ ಹೇಳ್ತಾರಂದ್ರೆ, ಅತ್ತೆಯು ಹೇಳುತ್ತಾಳೆ ಏ ಅಂತ. ಎಷ್ಟು ಚಂದದ ಅಂದ್ರೆ, ಅತ್ತೆಯು ಹೇಳುತ್ತಾಳೆ ಏ ಅಂತ, ಸೊಸೆಯು ಹೇಳುತ್ತಾಳೆ ಯಾಕ ಅಂತ. ಏ ಅಂದ್ರೆ ಯಾಕ, ಏನ್ರಿ ಅಂದ್ರೆ ಯಾಕ್ರಿ, ಯಾಕೋ ಅಂದ್ರೆ ಯಾಕೋ, ಎಲ್ಲಿಂದ ಬರ್ಲತ್ತವ? ನಮ್ಮ ಭಾಷೆಯಿಂದ, ತರ್ಕದಿಂದ ನಾವು ಆಡಿದ ಮಾತೆ ರಿಪ್ಲೈ ಆಗ್ಲತ್ತವ. ಅದಕ್ಕಾಗಿ ಇಲ್ಲಿಂದ ಮಹಾಭಾರತ ಪ್ರಾರಂಭವಾಗುತ್ತದೆ. ಏ ಮತ್ತು ಯಾಕ ಅಂತ ಎರಡು ಎಲ್ಲಿ ಹುಟ್ಟತವ, ಅಲ್ಲಿ ಏನು ಚಾಲು ಆಯ್ತದ? ಮಹಾಭಾರತ ಅಂತಿರ್ತವ ನೋಡ್ರಿ. ನಮ್ಮನೆಗಿನ ಏನು ಕೇಳ್ತೀರಿ? ಅದೇ ಮಹಾಭಾರತು, ಅದೇ ರಾಮಾಯಣ, ಅದೇ ಹೇಳಿದೆ ಹೇಳಿ ಕೇಳಿದೆ ಕೇಳಿ ಅಲ್ಲಿಂದ ಚಾಲು ಹೋಗ್ತದ. ಯಾವ ಸುಖವು ಸಮರ್ಪಣೆಯಿಂದ ದೊರಕುತ್ತದೆಯೋ ಅದು ಜಗಳದಿಂದ ಎಲ್ಲಿ ಸಾಧ್ಯ? ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಯಾವ ಸುಖವು ಸಮರ್ಪಣೆಯಿಂದ ದೊರಕುತ್ತದೆಯೋ ಅದು ಸಮಾಧಾನದಿಂದ ಎಲ್ಲಿ ಸಾಧ್ಯ? ಅದು ಜಗಳದಿಂದ ಎಲ್ಲಿ ಸಾಧ್ಯ? ಯಾವ ಸುಖವು ತಗ್ಗಿ ನಡೆಯುವುದರಲ್ಲಿ ಇದೆಯೋ ಅದು ಹಿಗ್ಗಿ ನಡೆಯುವುದರಲ್ಲಿ ಇಲ್ಲ. ತರ್ಕವು ನರಕವಿದೆ, ಸಮರ್ಪಣೆಯು ಸ್ವರ್ಗವಿದೆ. ತರ್ಕ ಮಾಡ್ತಾ ಹೋದ್ರ ನಾವು ನರಕಕ್ಕೆ ಹೋದಂಗಾಗ್ತದ, ಸಮರ್ಪಣೆ ಮಾಡ್ತಾ ಹೋದೇವಂದ್ರೆ ಸ್ವರ್ಗಕ್ಕೆ ಹೋದಂಗಾಗ್ತದ. ಅದಕ್ಕೆ ನಮ್ಮ ಜೀವನದಾಗ ಒಂದು ನೆನಪಿಟ್ಕೋಬೇಕು. ಏನು ನೆನಪಿಟ್ಕೋಬೇಕಂದ್ರೆ, ಯಾರು ಗ್ಯಾರಂಟಿ ಬರ್ಕೊಂಡು ಬಂದಿಲ್ಲ ಎಷ್ಟು ವರ್ಷ ಅಂತ? 100 ವರ್ಷ ಅಂತ. ನಿಮ್ಮ ಊರಾಗ ಯಾರ ಗ್ಯಾರಂಟಿ ಬರ್ಕೊಂಡು ಬಂದ್ರಂದ್ರೆ ಯಾರಿಗೆ ಭೀ ಹೊಡೆದು ಬರ್ರಿ, ನಾ ಸುಮ್ಮನೆ ಬಿಡ್ತೀನಿ. 100 ವರ್ಷ ಗ್ಯಾರಂಟಿ ಇರ್ತೇವಂತ ಯಾರು ಬರ್ಕೊಂಡು ಬಂದಿದ್ದೇವ? ಅಟ್ಲೀಸ್ಟ್ ಹೋಗ್ಲಿ, 100 ದಿನಾರ ಗ್ಯಾರಂಟಿ ಇಟ್ಕೊಂಡಿದ್ದೇವ ಅಂತಿರ್ತೀವಿ. ಈಗ ಕುಂತೀನ್ರಿ, ಪಕ್ಕದಾಗೆ ಮಾತಾಡನು, ಮಾತಾಡ ಮನೆಗೆ ಬರೋಳಗಿನ ಸುದ್ದಿನೇ ಬಂತು, ಹೋಗ್ಯಾನಂತ. ಅದಕ್ಕಾಗಿ ಹೇಳ್ತೇವೆ, ಈ ಜಗತ್ತಿನಾಗ ಎದ್ದು ಹೋಗ್ಲಕ್ಕ ಕುಂತಿದ್ದವ್ರು ಇದೆ. ಇದು ಸೇತುವೇದ, ಈ ಜಗತ್ತಂದ್ರೆ ಸೇತುವೇದ. ಬರೋರಿಗೆ ಹೋಗೋರಿಗೆ ದಾರಿ ಇದ್ದಂಗದ. ಈ ಸೇತುವೆ ಮೇಲೆ ಕುಂತು ಇದು ನಂದು 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 ಅಂತ ಜಗಳ ಆಡ್ದೇವಂದ್ರೆ ಒಂದು ದಿನ ಸೇತುವೆ ಬಿಟ್ಟು ಹೋಗೋದದ. ಬಸ್ಸಿನ ಕುಂತವ್ರು ಇಬ್ಬರು ಜಗಳ ಆಡ್ತಾರೆ, ಅದ್ರ ಮೇಲೆ ಸೀಟಿನ ಮೇಲೆ ಹಾಕ್ತಾರ ದಸ್ತಿ. ಇದು ನನ್ನ ಸೀಟ್ ಅದ, ಇದು ನನ್ನ ಸೀಟ್, ನಾ ಪೈಲ ಹಾಕಿಂದಸ್ತಿ, ನೀ ಪೈಲ ಹಾಕಿಂದಸ್ತಿ ಅಂತ ಇಬ್ಬರು ಜಗಳ ಆಡ್ತಾರೆ. ಎಲ್ತನ ಜಗಳ ಆಡ್ಬೋದು? ಊರು ಬರಸ್ತಾನ, ಊರು ಬಂದ ಮೇಲೆ ನಾ ಮೊದಲು ಹಾಕಿ ನೀ ಸೀಟೆ ಕಿತ್ಕೊಂಡು ಹೋಯ್ತೆ ಅಂದ್ರೆ ಕಿವಿ ಹಿಡ್ದು ಹೊರಗೆ ಹಾಕ್ತಾನ. ನೀ ಕೂಡ್ಬಹುದು, ಆದ್ರೆ ಸೀಟ್ನಿಂದಲೆ ಸುಮ್ಮನೆ ಹಾಕ್ಲಕ್ಕ ಬಂದವಿ ದಟ್ಟೆ, ಹಾಕ್ಲಕ್ಕ ಕೂಡ್ಲಕ್ ಬಂದೀವಿ ಅಂತ ತಿಳ್ಕೊಂಡೇವು ಅಂದ್ರೆ ಜಗಳ ಆಡ್ಕೋತೇವ ಏನಂತೇವು? ಇಲ್ಲೇ ಹೇಳಿದ ಸ್ವಲ್ಪ ಸರ್ದು ಕೂಡ್ ಪಕ್ಕದಾಗ ಅಂತ ಕೂಡಿಸ್ಕೊಂಡು ಪ್ರೀತಿಲಿಂದ ಮಾತಾಡ್ಕೊತ ಹೋಗ್ತೀವಿ. ಒಂದೊಂದು ಬಸ್ಸಿನಾಗ ಹಿಂಗೆ ಕೂಡ್ತಾರಂದ್ರೆ ಆ ಕೂಡ ಜಾಗ ಹಿಡ್ಕೊಂಡು ಊರು ಬರಸ್ತಾರ, ಒಬ್ರಿಗೊಬ್ರು ಜಗಳ ಆಡ್ಕೋತಾನೆ ಬರ್ತಾರೆ. ಮನೆಗೆ ಬಂದರ ಸಮಾಧಾನ ಇರ್ತಾರ, ಆ ಬಸ್ಸಿನಾಗ ಅವನಿಗೆ ಹಾಂಗ ಬೈದೀನಿ ಹಿಂಗ ಬೈದೀನಿ, ನಾ ಸೀಟ್ ಹಾಕೀನಿ, ಕುತ್ತಿಗೆ ಹಿಡಿದು ಎಬ್ಸಿ ಕುಂತೀನಿ. ಎದಕ್ಕೆ ಬರ್ತದ? ಕುತ್ತಿಗೆ ಹಿಡಿದು ಕೂಡಿಸ್ ಬಂದರೂ ಸೀಟ್ ಬಿಟ್ಟು ಬಂದಿದ್ದು, ಸೀಟ್ ತೊಗೊಂಡು ಬಂದಿಲ್ಲ, ಇಟ್ಟು ನೆನಪಿಟ್ಕೊಂಡೇವು ಅಂದ್ರೆ ಜಗತ್ತಿನಾಗ ಸುಮ್ಮನೆ ಇದ್ದು ಹೋಗ್ಲಕ್ಕ ಬಂದಿದ್ದೇವೆ ಅಂತಂದ್ರೆ ಯಾರು ಕಂಡ್ರು ಪ್ರೀತಿ ಬರ್ತಿರ್ತದ. ಪ್ರೀತಿ ನಮ್ಮೊಳಗೆ ತುಂಬ್ಕೊಂತಂದ್ರೆ ಯಾರು ಏನಾರ ಆಡಲಿ, ಯಾರು ಹೆಂಗಾರ ಇರಲಿ, ನಮ್ಮ ನಾವು ಸಮಾಧಾನ ಇರೀ. ಯಾಕಂದ್ರೆ ನಿಮಿಷ ನಿಮಿಷದಾಗ ಏನಾಗ್ತದೋ ಗೊತ್ತಿಲ್ಲ. ನಾವು ಅಂತಿರ್ತೇವೆ ನೋಡ್ರಿ, ಹಂಗೆ ಆ ಮಾತಾಡಬಾರ್ದಿತ್ತು, ಆ ಮಾತಾಡಿ ಪಾಪ ನೊಂದ್ಕೊಂಡ್ರು ಹೋದರು, ಈಗ ಏನು ಮಾಡ್ರೆ, ಏನು ಮಾಡ್ಲಕ್ಕೈತದ? ಯಾರಿಗಾರ ಒಂದು ಮಾತಾಡ್ದೇವು ಅಂತಂದ್ರೆ ಅವ್ರು ನಮ್ಮ ಕೈ ಬಿಟ್ಟು ಹೋದ ಅಂತಂದ್ರೆ ಜೀವನ ಪರ್ಯಂತರ ನಾವು ದುಃಖ ಪಡ್ತೀವಿ. ಒಂದು ಸಂಸಾರದ ಗಂಡ ಮತ್ತು ಹೆಂಡತಿ ಇಬ್ರು ಇರ್ತಾರ, ಇಬ್ರು ಡ್ಯೂಟಿ ಮಾಡ್ತಾರೆ, ಇಬ್ರು ಡ್ಯೂಟಿ ಮಾಡ್ತಾರೆ. ಒಂದು ದಿನ ಮುಂಜಾನೆ ಅದು ಗಂಡ ಸ್ನಾನ ಮಾಡ್ತಾನೆ, ಸ್ನಾನ ಮಾಡಿ ಬರೋದ್ರೊಳಗಾಗಿ ಹೆಂಡತಿ ಅಡುಗೆ ಮಾಡ್ತಿರ್ತಾಳೆ, ಸ್ವಲ್ಪ ಲೇಟ್ ಆಗ್ತದೆ.
ಅಡುಗೆ ಮಾಡ್ಲಕ್ಕೆ ಲೇಟ್ ಆಗ್ತದ, ಭಯಂಕರ ಸಿಟ್ಟು ಬರ್ತದ ಗಂಡಗ, ಭಯಂಕರ ಸಿಟ್ಟು ಬರ್ತದ, ನನಗೆ ಆಫೀಸ್ ಟೈಮ್ ಆಗ್ಯದ, ನೀ ಏನು ಅಡುಗೆ ಮಾಡಲಿ, ಹಂಗಂಗೆ ಬೈತಾ ಇರ್ತಾನೆ. ಅವಾಗ ಹೆಂಡತಿ ಅಂತಾಳೆ, ನಾನು ಡ್ಯೂಟಿಗೆ ಹೋಗ್ತೀನಿ, ನಾನು ಕೆಲಸ ಮಾಡ್ತೀನಿ, ನನಗೂ ಸಾಕಾಗ್ಯದ, ಒಂದು ತಾಸು ಲೇಟ್ ಆದ್ರೆ ಏನಾಯ್ತು, ಹಿಂಗೆಲ್ಲ ಸಿಟ್ಟು ಮಾಡ್ಕೊಳತ್ತೀರಿ ಅಂತ ಗಂಡ ಹೆಂಡತಿ ಇಬ್ಬರೂ ಜಗಳ ಆಡ್ತಿರ್ತಾರೆ. ಊಟ ಮಾಡ್ಬೇಕಂತ ಕೂಡ್ತಾನೆ, ಆದ್ರೆ ಹೆಂಡತಿ ಜಗಳ ಹೆಚ್ಚು ಮಾಡಿದಕ್ಕಾಗಿ ಹಂಗೆ ಕೈ ತೊಳ್ಕೊಳ್ತಾನೆ, ಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತಾನೆ. ಹೆಂಡತಿನೂ ಅಂತಾಳೆ ಹೋದ್ರೆ ಹೋಗಲೇಕಂತ ಹೇಳಿ ಆಕಿನೂ ರೆಡಿ ಆಗ್ತಾಳೆ, ಆಕಿನೂ ಆಫೀಸ್ಗೆ ಹೋಗ್ತಾಳೆ. ಆಫೀಸ್ಗೆ ಹೋಗಿ ಹಿಂಗೆ ಆಫೀಸ್ನಾಗ ಕುಂತಿರ್ತಾಳೆ, ಫೋನ್ ಬರ್ತದ, ಫೋನ್ ಬರ್ತದ, ಎತ್ತಾಳ ಕೇಳ್ತಾಳ, ಹಲೋ ಯಾರು ಅಂದ್ರೆ, ಯಾರಿಲ್ಲ, ಈ ನಂಬರ್ ಕಾರಿನವರು ಈ ಗಾಡಿಯಾಗ ಬರ್ತಾ ಇದ್ರು, ಬರ್ಬೇಕಾದ ಈ ಕಾರಿಗೆ ಬಂದು ಒಂದು ಟ್ಯಾಕ್ಟ್ರಿ ಬಡದ್ ಬಿಟ್ಟದ, ಅವ್ರ ಒಳಗೆ ಸತ್ತೋಗ್ಯಾರ ಅಂತ ಸುದ್ದಿ ಬರ್ತದೆ. ವಿಚಾರ ಮಾಡಿ ನೋಡ್ತಾಳ ಯಾರು ಅಂತಂದ್ರೆ, ಆಕಿನ ಗಂಡನೇ ಸತ್ತೋಗಿರ್ತಾನೆ. ಬಡ್ಕೊಂಡು ಬಡ್ಕೊಂಡು ಇರ್ತಾಳೆ, ಒಂದು ಮಾತು ಪ್ರೀತಿಲಿಂದ ಆಡ್ರು, ಇನ್ನ ಒಂದು ಅರ್ಧ ಗಂಟೆ ನಿಂದರು, ಅರ್ಧ ಗಂಟೆ ತಾಳಂತ ಒಂದು ಸಮಾಧಾನದ ಮಾತಾಡ್ತಿದ್ರೆ ಏನಾಗ್ತಿತ್ತು, ಜೊತೆಗಿರ್ತಿರು, ಊಟ ಮಾಡ್ತಿರು, ಅಲ್ಲೊಂದು ಅರ್ಧ ಗಂಟೆ ಕಳೆದ್ರೆ ಅವ್ರ ಆಯುಷ್ಯ ಮುಂದೆ ಬರ್ತಿತ್ತೇನೋ ಅಂತ ಬಡ್ಕೊಂಡು ಅಳ್ತಾಳೆ, ಹುಚ್ಚಾಗ್ತಾಳೆ. ಏನು ಮಾಡ್ಲಿಕ್ಕಾಗ್ತದೆ, ಜೀವನ ಕಳೆದು ಹೋಗ್ಬಿಡ್ತದೆ. ಅದಕ್ಕೆ ಒಂದು ನಿಮಿಷ ಅನ್ನೋದದಲ್ಲ, ಅದಕ್ಕೆ ನಮ್ಮ ಜೊತೆಗೆ ಯಾರು ಕುಂತಾರೋ ಏನಿದ್ರು ಕೂಡ ನಮ್ಮ ಸಮಾಧಾನ, ನಮ್ಮ ಸಮಾಧಾನ, ಪ್ರೀತಿ ಪ್ರೀತಿ ತುಂಬಿ 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 ಮಾತಾಡ್ತಾ ಹೋದೆವು ಅಂತಂದ್ರೆ ನಮ್ಮ ಮನಸ್ಸು ನಿರಾಳ ಆಗ್ತಾ ಹೋಗ್ತದೆ. ನೆನಪಿಟ್ಕೋರಿ, ಮಹಾತ್ಮರ ಕೋಪ ಅಂದ್ರೆ ನೀರಿನ ಬರ್ದಂಗಿರಬೇಕು, ಅದು ಬರಬೇಕು ಬರಬಾರ್ದು ಅಂತಲ್ಲ, ಮತ್ತೆ ಸಮಾಧಾನ ಮಾಡ್ಕೊಳ್ಬೇಕು. ಹೊರಗಿನವರಿಗಾಗಿ ಮಾಡ್ಕೋಬಾರ್ದು, ಯಾರಿಗಾಗಿ ಮಾಡ್ಕೋಬೇಕು, ನಮಗಾಗ ನಾವೇ, ನಮಗಾಗಿ ನಾವೇ ಮನಸ್ಸು ಸಮಾಧಾನ ಸಮಾಧಾನ ತಿಳಿ ತಿಳಿ ತಿಳ ಮಾಡ್ತಾ ಹೋದೆವು ಅಂದ್ರೆ ನಮ್ಮೊಳಗೆ ಪರಮಾತ್ಮ ಹುಡ್ತಾನೆ. ನಮ್ಮನೆ ಅನ್ನ ಉಂಡು, ನಮ್ಮ ಮನ್ಯಾಗ ಮುಕ್ಕೊಂಡು, ನಮ್ಮ ಮನ್ಯಾಗ ಮಾತಾಡ್ಕೊಂಡು, ನಮ್ಮ ಮನ್ಯಾಗ ಪ್ರೀತಿಲಿಂದ ಉಳಿದು, ಯಾರ್ದೋ ಒಂದು ಟೆನ್ಷನ್ ತಗೊಂಡು ಇಡೀ ದಿನ ನಮ್ಮ ಮನೆಯಾಗ ಹುಚ್ಚರಾಗ ಓಡಾಡ್ರಿ, ಏಟು ಇದು ವ್ಯರ್ಥದ. ಅದಕ್ಕಾಗಿ ಯಾವುದದ ಅದು ಹಿಂಗೆ ಹಿಂಗೆ ತೆಗೆದು ಬಿಡಬೇಕಂತ. ಹೊರಗೆ ಬರ್ತೇವು, ಹಳೆ ಬಟ್ಟೆ ಉಟ್ಕೊಂಡು ಬರ್ತೇವು, ಊರೆಲ್ಲ ಓಡಾಡ್ತೇವು, ಹೊಲಸಾಗ್ತದೆ. ಮನೆಗೆ ಹೋದ ತಕ್ಷಣ ಬಟ್ಟೆ ತೆಗಿತೇವು, ಕಳೆದು ಬಿಸಾಕ್ತೀವಿ, ಹೊಸ ಬಟ್ಟೆ ಉಟ್ಕೊಳ್ತೇವು, ಮುಖ ತೊಳ್ಕೊತೇವು, ವಿಭೂತಿ ಹಚ್ಕೊಳ್ತೇವು, ಪ್ರಸಾದ ಮಾಡ್ತೇವು, ಆನಂದವಾಗಿ ಮಲಗ್ತೇವು, ನಿದ್ದೆ ಹತ್ತದೆ. ಇಲ್ರಿ, ಊರೆಲ್ಲ ಓಡಾಡಿದ ಕೆಸರಿನ ಬಟ್ಟಿನಿ ಹಂಗೆ ಹಾಕೊಂಡು ಮುಕ್ಕೋತಿ ಅಂದ್ರೆ ಕರೆ ಕರೆ ನಿದ್ದೆ ಬರ್ತದೆ, ಮನಸ್ಸು ಸಮಾಧಾನ ಆಗಿರಲ್ಲ. ಹಂಗೆ ಹೊರಗಿನ ವಿಚಾರಗಳಂದ್ರೆ ಅವು ಹೊರಗಿನ ಬಟ್ಟೆ ಇದ್ದಂಗೆ ಅಂತ ತಿಳ್ಕೋಬೇಕು. ಅವಲ್ಲೇ ಕಳೆದು ಬಿಟ್ಟು ನಾವು ಶುಭ್ರವಾಗಿರ್ತಕ್ಕಂಥ ಮನಸ್ಸು ಮಾಡಿಕೊಂಡು ನಾವು ಸಮಾಧಾನಿಯಾಗಿ ಉಳಿದೇವಂದ್ರೆ ನಮ್ಮೊಳಗೆ ಪರಮಾತ್ಮ ಹುಡ್ತಾನೆ. ಅದಕ್ಕೆ ಹೇಳ್ತಾರೆ ಭಾಳ ಚಂದ ಗುರು ಬಸವಣ್ಣನವರು, ಆವ ವಿದ್ಯೆ ಕಲಿತಡೇನಯ್ಯ ಸಾವ ವಿದ್ಯೆ ಬೆನ್ನ ಬಿಡದು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಆವ ವಿದ್ಯೆ ಕಲಿತಡೇನಯ್ಯ ಸಾವ ವಿದ್ಯೆ ಬೆನ್ನ ಬಿಡದು, ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಕೂಡಲ ಸಂಗಮ ದೇವನ್ ಎಂತೊಲಿವನು. ಅದಕ್ಕಾಗಿ ಏನು ತಪಸ್ಸು ಮಾಡಿದ್ರೂ ಕೂಡ ನಮ್ಮ ಮನಸ್ಸಿನಾಗ ಒಂದು ನೋವಿತ್ತಂದ್ರೆ ನಮಗೆ ಆ ಸಾಧನೆ ಯಾವತ್ತೂ ಆಗಲ್ಲ. ಬಾಹುಬಲಿ ಜೀವನದಾಗ ಒಂದು ಘಟನೆ ಬರ್ತದೆ, ಭರತ ಚಕ್ರವರ್ತಿ ಜೊತೆಗೆ ಯುದ್ಧ ಆಡ್ತಾನೆ. ಯುದ್ಧ ಆಡಿರ್ತಕ್ಕಂಥ ಸಂದರ್ಭದಾಗ ಅವಾಗ ಬಾಹುಬಲಿ ಗೆದಿತಾನ, ಭರತ ಸೋಲ್ತಾನ. ಭರತ ಸೋತಾಗ ಬಾಹುಬಲಿ ಅಂತಾನ, ಅಣ್ಣ ಈ ಭೂಮಿಗಾಗಿ ನಾನು ನೀನು ಬಡ್ದಾಡಿದಿವಲ್ಲ, ಇದು ನೀನೇ ಇಟ್ಕೊ, ನಾ ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಿ ಅಂತ ಎಲ್ಲ ಭರತನಿಗೆ ಒಪ್ಪಿಸ್ತಾನ. ಹೋಗಿ ಅಡವಿದಾಗ ನಿಂದಿರ್ತಾನ, ಧ್ಯಾನ ಮಾಡ್ತಾನ. ಎಷ್ಟು ಧ್ಯಾನ ಮಾಡ್ತಾನೆ, ಎಷ್ಟು ಧ್ಯಾನ ಮಾಡ್ತಾನಂದ್ರೆ ಅವನು ಮೈಯೆಲ್ಲ ಬಳ್ಳಿ ಸುತ್ತಿ ಬೆಳೀತದ. ಅಷ್ಟೆಲ್ಲ ಧ್ಯಾನ ಮಾಡಿದ್ರು ಕೂಡ ಪರಮಾತ್ಮನ ಒಲುಮೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅವನ ಮನಸ್ಸಿನ ಮೂಲೆಗೆ ಒಂದಿತ್ತಂತ ಏನಿತ್ತಂದ್ರೆ, ನಾ ನಿಂತಿರೋ ಜಾಗ ಭರತುಂದದ ಅನ್ಕೊಂಡಿನಂತ. ಯಾವ ಜಾಗದ ಮೇಲೆ ನಿಂತೀನಿ ಅದು ಭರತುಂದದ ಅಂತ ಒಂದು ಕ್ಷಣ ಅವನ ಮನಸ್ಸಿನಾಗ ಇತ್ಕೊಂಡಿದ್ದಕ್ಕಾಗಿ ಇಡೀ ಹುತ್ತು ಬೆಳೆದು ಮೈಯೆಲ್ಲ ಬಳ್ಳಿ ಬೆಳೆದರೂ ಕೂಡ ಅವನಿಗೆ ಸಾಧನೆ ಆಗಲಿಲ್ಲ. ಕೊನೀಗ ಅವನಿಗೆ ಅರಿವಾಯ್ತಂತ, ಈ ಜಗತ್ತೇ ಪರಮಾತ್ಮನದದ, ಪರಮಾತ್ಮನ ಭೂಮಿ ಮೇಲೆ ನಿಂತೀನಿ, ಭರತುಂದ ಯಾಕಿರ್ತದ ಅಂತ ಯಾವಾಗ ವಿಚಾರ ಬರ್ತದೋ ಅವಾಗ ಬಾಹುಬಲಿ ಮನಸ್ಸು ತಿಳಿ ಆಗ್ತದ. ತಿಳಿಯಾಗಿದ್ದ ತಕ್ಷಣ ಪರಮಾತ್ಮನ ಅನುಭವ ಆಗ್ತದ ಅಂತ ನಾವು ಕಥೆ ಮುಖಾಂತರ ನೋಡ್ತೀವಿ. ಅದಕ್ಕೆ ನಮ್ಮೊಳಗೆ ನೋವಿತ್ತಂದ್ರೆ, ನಮ್ಮೊಳಗೆ ದುಃಖ ಇತ್ತಂದ್ರೆ, ನಮ್ಮೊಳಗೆ ಸಿಟ್ಟಿತ್ತಂದ್ರೆ ಅದು ಒಂದೇ ನೋವು. ನಾವು ಎಷ್ಟು ಎತ್ತರ ಕೇಳತ್ರೂ ಕೂಡ ಅದು ಕೆಳಗೆ ತರ್ತಾ ತರ್ತಾ ಹೋಗ್ತದ. ಅದಕ್ಕೆ ಆ ನೋವನ್ನು ಕಳೀತಾ ಕಳೀತಾ ಹೋದ್ರೆ ನಮ್ಮ ಅಂತರಂಗನೇ ಶುದ್ಧ ಆಗ್ತಾ ಹೋಗ್ತದ. ಶುದ್ಧಾಗ್ತಾ ಮ್ಯಾಲೆ ಹೋಗ್ತಾ ಹೋಗ್ತಾ ಹೋದೆವು ಅಂತಂದ್ರೆ ನಮ್ಮ ಜೀವನ ಬದಲಾಗ್ತದೆ. ಅದಕ್ಕೆ ಜಗತ್ತು ಯಾಕೆ ಹಿಂಗದ ಅನ್ನೋದಕ್ಕಿಂತ, ಜಗತ್ತು ಹಿಂಗೇ ಅದ ಅಂತ ತಿಳ್ಕೊಳ್ಬೇಕು, ಇದಕ್ಕೆ ಬದಲಾಯಿಸ್ತೇವೆ ಅನ್ನೋದಕ್ಕಿಂತ ನಾವೇ ಬದಲಾಗ್ತೇವೆ ಅಂತ ತಿಳ್ಕೊಂಡೆವು ಅಂದ್ರೆ ನಮ್ಮ ಜೀವನನೇ ಸಮಾಧಾನ ಆಗ್ತದ. ಅಂತ ಸಮಾಧಾನದ ಜೀವನವನ್ನು ಊಹಿಸಿ ನಾವು ನೀವೆಲ್ಲ ಆ ಪರಮಾತ್ಮನ ಒಂದು ದರ್ಶನವನ್ನು ಮಾಡೋಣ, ಆ ದೇವನನ್ನು ಕಾಣ್ತಕ್ಕಂಥ ದಾರಿಯನ್ನು ಹುಡುಕೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತಿಗೆ ನಮ್ಮ ಪ್ರವಚನ ಮುಕ್ತಾಯ ಆಯ್ತದ.